ಅನ್ನ ಅಧ್ಯಕ್ಷರೇ, ಸ್ವಲ್ಪ ನಿಮ್ಮ ಬಗ್ಗೆ ಬೇಜಾರಾಗಿ ಮಾತಾಡಿದ್ದೀನಿ. ಯಾಕೆ ಅಂದರೆ ಹಿಂದೆ ಇಲ್ಲಿ ವಿಧಾನಸಭೆನಲ್ಲಿ ರೇ ತಡ್ರಿ ಆಯ್ತು ಸ್ವಲ್ಪ ತಡಿಯಪ್ಪ, ನಾನೇನ ಮತ್ತೆ ನಿಮ್ಗೆ ಮಾತಾಡದ ಶಿವನೆ ಅಯ್ಯೋ ಶಿವನೆ ಕೋಪ ಮಾಡ್ಕೊಂಡ್ರೆ ವರ ಸಿಗುತ್ತಲ್ಲಪ್ಪ. ಅಶ್ವತ್ ನಾರಾಯಣ ಕೂತ್ಕಲ್ಲಿ ಇವ್ರೆ, ನೀವು ಪಾಯಿಂಟ್ಗೆ ಬನ್ನಿ ಶಿವಲಿಂಗ ಅವರೇ, ಡೈರೆಕ್ಟ್ ಸಬ್ಜೆಕ್ಟ್ ಮಾತಾಡಿ. ಅಲ್ಲ ನಾವು ಮಾತಾಡ್ತಾ ಇದ್ದೀವಿ, ನಾನೇನು ನಿಮ್ಗೆ ಹೇಳಿದ್ದು ಅಂದರೆ ನಾನು 3 ದಿವಸದಿಂದ ವಂದನಾ ನಿರ್ಣಯದ ಮೇಲೆ ಮಾತಾಡ್ಬೇಕು. ಹಿಂದೆಲ್ಲ ಏನಿತ್ತು ಸಂಪ್ರದಾಯ, ಕಾನೂನು ಏನಿತ್ತು, ವಿಪ್ಗಳು ಹೆಸರುಗಳನ್ನ ಅವ್ರಿಗೆ ಕೊಡೋರು, ನಿಮ್ಮ ಸ್ಪೀಕರಿಗೆ ಕೊಡೋರು, ನೀವು ಮಾತಾಡಿಸ್ತಿದ್ರಿ ಎಲ್ಲರ ಹತ್ರಲ್ವೇ. ವಿಪ್ ಯಾರು ಹೆಸರು ಬರ್ಕೊಡ್ತಾರೆ ಅವರು, ವಿಪ್ಪು ನನಗೆ ಮಾತಾಡಿ ಅಂತ ಹೇಳಿ 3 ದಿವಸ ಆಯಿತು. ನೀವು ನಿಮಗೆ ಬೇಕಾದ್ರೆ ಬೇಕಾದ್ರೆ ಯಾರೋ ಪಾಪ ಕರ್ಕರ್ ಮಾತಾಡಿಸಿದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ನಾವು ವಿಪ್ ಹೇಳಿಲ್ಲ, ಶಿವಲಿಂಗ ಅವ್ರೆ ಈಗ ನಿಮ್ಗೆ ವಿಚಾರ ಅಂತ ಹೇಳಿದ್ರೆ ಎಲ್ಲರಿಗೂ ನಿಮ್ಮಷ್ಟು ಹಕ್ಕು ಎಲ್ಲ ಸದಸ್ಯರು ಕೂಡ ಇದೆ. ಹೌದಾ? ಒಬ್ಬರಿಗೆ ಹಾಕಲ್ಲ, ಒಂದು ನಾನು ಹೇಳಿ ಕೇಳಿ, ಇನ್ನೆಂಟು ದಿನ ಅಸೆಂಬ್ಲಿ ಜಾಸ್ತಿ ಮಾಡಿ, ಅದು ಮಾತು ಇಲ್ಲಿ ಕೇಳಿ. ಎಂಟು ದಿನ ಅಸೆಂಬ್ಲಿ ಜಾಸ್ತಿ ಮಾಡಿ, ಎಲ್ಲರಿಗೂ ಮಾತಾಡಿಸಿ, ಎಲ್ಲರಿಗೂ ಮಾತಾಡಿಸಿ, ನಾವೇನ್ ಬೇಡ ಅನ್ನಲ್ಲ. ಈಗ ನಿನ್ನೆ ಸಂಜೆ ಬಂದಾಗ ಕೂಡ ಹೇಳಿದ್ರೆ ಮತ್ತೆ ಸೋಮವಾರ ಮಾತಾಡಿದ್ರೆ ಫಸ್ಟ್ ಉತ್ತರ ಇತ್ತು. ಇವತ್ತು ಇವತ್ತು ಬೆಳಿಗ್ಗೆ ಉತ್ತರ ಕೊಡೋದು 12 ಗಂಟೆ ಆಯ್ತು. ತಾವೀಗ ಹಣದ ಮುಕ್ಕಾಲಕ್ಕೆ ಬಂದು ಈಗಲೇ ಕೊಡಿ ವಿಪ್ ಹೇಳಿದ್ದಾರೆ, ವಿಪ್ ಹೇಳಿದ್ದಾರೆ, ನೀವು ಮಾತಾಡಿ, ಅದಕ್ಕೆ ಬೇಗ ಬರ್ಬೇಕಲ್ಲ. ಎಂತ ಮಾತಾಡಿ ನೀವು? ಹಣದ ಮುಕ್ಕಾಲಿಗೆ ಬಂದು 10:30 ಬಂದವರು ಕಾಯ್ಬೇಕು, ನೀವು ಹಣದ ಮುಕ್ಕಾಲಿಗೆ ಬಂದವರು ಮಾತಾಡ್ಬೇಕು. ನೀವು ಬೇಗ ಬರ್ಬೇಕಿತ್ತು ಮಾತಾಡ್ಬೇಕಿದ್ರೆ. ನೀವು ಈ ತರ ಇನ್ಫ್ಲೂಯೆನ್ಸ್ ಮಾಡೋದು ತಪ್ಪು ಸರ್. ಮುಖ್ಯಮಂತ್ರಿ ಬಿಡ್ರಿ, ಅವರೇ ಲೇಟ್ ಈ ಬಾರಿ ಗೆದ್ದಾದ್ಮೇಲೆ ಭಾರಿ ಡಿಮ್ಯಾಂಡಿಂಗ್ ಆಗಿದ್ದಾರೆ. ಲೇಟ್ ಬಂದಾರ ಆಯ್ತಪ್ಪ, ಕೂತ್ಕೊಳ್ಳಿ. ಅವರೇ ಲೇಟ್ ಬಂದಾರ, ಅವ್ರು ಭಾರಿ ಮುಖ್ಯಮಂತ್ರಿ ಅವ್ರ ಸ್ಪೀಡ್ ಹಿಡ್ತಾ ಇದಾರೆ. ಶೈಲೇಂದ್ರ